Okay, now we got more than numerical na from the electric potential and capacitance. Observe carefully. A parallel plate capacitor with air between the plates, as a capacitance of eight pico farad. What will be the capacitance between the plates is reduced by the half means. What will be the capacitance if the distance

ಏಟ್ ಪಿಕೋ ಫ್ಯಾರಾಯ್ಡ್ ಇದೆ ಒನ್ ಪಿಕೋ ಫ್ಯಾರಾಯ್ಡ್ ಅಂದರೆ ಟೆನ್ ಪರ್ ಮೈನಸ್ ಟ್ವೆಲ್ ಫ್ಯಾರಡ್ ಅಂತ ನಮಗೆ ಗೊತ್ತಿತ್ತು ಓಕೆ ವಾಟ್ ವಿಲ್ ಬಿ ದ ಕೆಪಾಸಿಟೀಸ್ ಅಂದರೆ ಕೆಪಾಸಿಟೀನ್ಸ್ ಏನು ಯಾವಾಗ ಆ ಎರಡು ಪ್ಲೇಟ್ಸ್ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಆಫ್ನ ರಿಡ್ಯೂಸ್ ಮಾಡಿ ಆಫ್ನ ರಿಡ್ಯೂಸ್ ಮಾಡಿ ಸೊ ಆ ಎರಡರ ಮಧ್ಯೆ ಡೈರೆಕ್ಟಿ ಕಾನ್ಸ್ಟೆಂಟ್ ಸಿಕ್ಸನ್ನು ಇಟ್ಟಾಗ ನಮಗೆ ಕೆಪಾಸಿಟೀನ್ಸ್ ಇರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಅಬ್ಸರ್ವ್ ಕೇರ್ಫುಲಿಯ ಸೊ ವಿ ಆಲ್ರೆಡಿ ನೋ ದಟ್ ದ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಇವೆರಡು ಪ್ಲೇಟ್ ಓಕೆ ಸೊ ಇವು ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಸೊ ಇವೆರಡು ಮಧ್ಯೆ ಏನಿದೆ ಏರ್ ಇದೆ ಸೊ ಏರ್ ಇದ್ದಾಗ ಕೆಪಾಸಿಟೆನ್ಸ್ ಸಿ ಈಸಿ ಕೋಟು ಎಷ್ಟಿರುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ವಿ ನೋ ದಟ್ ಇನ್ ಕೇಸ್ ಆಫ್ ದ ಏನ್ ಡೈರೆಕ್ಟ್ ಕಾನ್ಸ್ಟೆಂಟ್ ಕೆಇಸಿ ಕೋಟು ಒನ್ ಅಂತ ತೊಳ್ತೀವಿ ಸಪೋಸ್ ಅಥವಾ ಎಕ್ಸ್ಪ್ರೆಷನ್ ಡೈರೆಕ್ಟ್ ಎಕ್ಸ್ಪ್ರೆಷನ್ ನಮಗೆ ಗೊತ್ತಿದೆ ಎಕ್ಸ್ ನಾಟ್ ಇಂಟು ಎ ಬೈ ಡಿ ಅಂತ ಗೊತ್ತಿದೆ ಯಾವಾಗ ಇನ್ ಕೇಸ್ ಆಫ್ ದ ಟು ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ದ ಮೀಡಿಯಂ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್ ಇಸ್ ಎರ್ ಆರ್ ವ್ಯಾಕ್ಯೂಮ್ ಇದ್ದಾಗ ನಮಗೆ ಕೆಪಾಸಿಟಿನ್ಸ್ ಎಷ್ಟಿರುತ್ತೆ ಸಿಇಿ ಸಿಇಿ ಕೊಟ್ಟು ಎಕ್ಸ್ ನಾಟ್ ಇಂಟು ಎ ಬೈ ಡಿ ಎಕ್ಸ್ ಅಲ್ ನಾಟ್ ಅಂತಂದ್ರೆ ನಮಗೆ ಗೊತ್ತಿದೆ ಪರ್ಮಿಟುಟಿ ಆಫ್ ದ ಫ್ರೀ ಸ್ಪೇಸ್ ಅಂಡ್ ಎ ಇಸ್ ದ ಏರಿಯಾ ಆಫ್ ದ ಕೆಪಾ ಪ್ಲೇಟ್ಸ್ ಅಂಡ್ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತ ಓಕೆ ಆಗ ಕೆಪಾಸಿಟಿನ್ಸ್ ಎಷ್ಟು ಕೊಟ್ಟಿದೆ ನಾನು

ಡಿ ಬೈ ಟು ಅಂದರೆ ಡಿಸ್ಟೆನ್ಸ್ ಎಷ್ಟು ಕಮ್ಮಿ ಆಗಿದೆ ಆಫ್ ಕಮ್ಮಿ ಆಗಿದೆ ಕೆ ನಮಗೆ ಗೊತ್ತಿದೆ ಎಷ್ಟು ಗೊತ್ತಿದೆ ಸಿಕ್ಸ್ ಅವ್ರು ಕೊಟ್ಟಿದ್ದಾರೆ ಸಿಕ್ಸ್ ಅಂತ ಇಂಟು ಓಕೆ ಸೊ ಈ ಟೂನ ನ ಮೇಲಕ್ಕೆ ತಗೊಂಡ್ ಬರ್ತೀನಿ ಈ ಟೂ ನ ಮೇಲಕ್ಕೆ ತಗೊಂಡ್ ಬಂದ್ರೆ ಇಂಟು ಏನಾಗುತ್ತೆ ಟೂ ಆಗುತ್ತೆ ಇನ್ ಟು ಇಮಿಕ್ ಇದನ್ ಆಸ್ ಇಟ್ ಈಸ್ ರೇಟ್ ಎಕ್ಸ್ ನಾಟ್ ಇನ್ ಟು ಎ ಬೈ ವಾಟ್ ಈಸ್ ದೇರ್ ಡಿ ಇಸ್ ದೇರ್ ಓಕೆ ಅದೇ ರೀತಿ ಬರ್ತೀನಿ ಕೆ ಅಂದರೆ ಸಿಕ್ಸ್ ವ್ಯಾಲ್ಯೂ ಕೊಟ್ಟಿದ್ರೆ ಡಿಸ್ಟೆನ್ಸ್ ಕಮ್ಮಿ ಆಯಿತು ಎಷ್ಟು ಹಾಫು ಈ ಟು ಮೇಲಕ್ಕೆ ಬಂದರೆ ನ್ಯೂಮನೇಟರ್ಗೆ ಇನ್ ಟು ಆಗುತ್ತೆ ಇಂಟು ಎಕ್ಸ್ ನಾಟ್ ಇಂಟು ಎ ಇಲ್ಲಿ ಮಿಕ್ಕಿದ್ದು ಡಿ ಓಕೆ ನಮಗೆ ಗೊತ್ತಿದೆ ಎಕ್ಸ್ ನಾಟ್ ಇಂಟು ಎ ಬೈ ಡಿ ಅಂತಂದರೆ ಸಿ ಅಂತ ದಟ್ ಈಸ್ ಸಿ ಇಸಿ ಕೋಟು ಎಕ್ಸ್ ನಾಟ್ ಇಂಟು ಎ ಬೈ ಡಿ ವೆನ್ ಎಲ್ ಇನ್ ಬಿಟ್ವೀನ್ ದ ಮೀಡಿಯಾ ಏರ್ ಈಸ್ ಏ ಇನ್ ದ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಆ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಓಕೆ ಅದನ್ನು ಸಬ್ಸ್ಟ್ರೂಟ್ ಮಾಡ್ತೀನಿ ಸೊ ಸಿ ಪ್ರೈಮ್ ಇಸಿ ಕೋಟು ಸಿಕ್ಸ್ ಟು ಜ ಎಷ್ಟು ಟ್ವೆಲ್ ಇಂಟು ಎಕ್ಸ್ ಎಕ್ಸ್ ನಾಟ್ ಇಂಟು ಎ ಬೈ ಡಿ ಅಂತಂದರೆ ಏನಾಯಿತು ಸಿ ಆಯಿತು ಸಿ ಅಂತ ನಮಗೆ ಗೊತ್ತು ಆದರೆ ನಮಗೆ ಸಿ ವ್ಯಾಲ್ಯೂ ಗೊತ್ತಿದೆ ಎಷ್ಟು ಏಟ್ ಪಿಕೋ ಪ್ಯಾರಡ್ ಅಂತ ಸೊ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಯು ಸಿ ಪ್ರೈಮ್ ಈಸ್ ಈಕ್ವೋ ಟು ಟ್ವೆಲ್ ಇಂಟು ಸಿ ಅಂತಂದರೆ ಏಟ್ ಪಿಕೋ ಪ್ಯಾರಡ್ ಪಿಕೋ ಅಂತಂದರೆ ನಮಗೆ ಗೊತ್ತಿದೆ ಎಷ್ಟು ವ್ಯಾಲ್ಯೂ ಅಂತ ಪಿಕೊ ಮೀನ್ಸ್ ವಾಟ್ ಟೆನ್ ಪರ್ ಮೈನಸ್ ಟ್ವೆಲ್ ಅಂತ ಗೊತ್ತಿದೆ ಅಥವಾ ನಾವು ಪಿಕೋ ಫ್ಯಾರಡಲ್ಲೇ ಆನ್ಸರ್ ಇಡಬೇಕು ಅಂತಂದರೆ ಸೊ ವಿತ್ ಜಸ್ಟ್ ವಿ ಕ್ಯಾನ್ ಸಬ್ಸ್ಟ್ಯೂಟ್ ಆಸ್

ಸೊ ಕೆಪಾಸಿಟೀನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ವೆನ್ ದ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ ಸಿಕ್ಸ್ ಅಂದರೆ ಸಿಕ್ಸ್ ಇದ್ದಾಗ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟು ಸೊ ಕೆಪಾಸಿಟಿನ್ಸ್ ಎಷ್ಟಾಯಿತು ಸೊ ನೈಂಟಿ ಸಿಕ್ಸ್ ಪಿಕೋ ಫ್ಯಾರ್ಟ್ ಆಯಿತು ಯು ಆರ್ ಟು ಅಂಡರ್ಸ್ಟ್ಯಾಂಡ್ ಕರೆಕ್ಟ್ಲಿ ಫಸ್ಟ್ ಏನು ಮಾಡಿದ್ವಿ ಒಂದು ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಇದೆ ಅವೆರಡು ಮಧ್ಯೆ ಆ ಪ್ಲೇಟ್ಸ್ ಮಧ್ಯೆ ಏರ್ ಮೀಡಿಯಾ ಇದೆ ಸೊ ಏರ್ ಮೀಡಿಯಾ ಇದ್ದಾಗ ನಮಗೆ ಕೆಪಾಸಿಟಿನ್ಸ್ ಗೊತ್ತಿದೆ ಎಕ್ಸ್ ನಾಟ್ ಇಂಟು ಎ ಬೈ ಡಿ ಅಂತ ಎಕ್ಸ್ ನಾಟ್ ಇಂಟು ಎ ಬೈ ಡಿ ಅಂತ ನಮಗೆ ಗೊತ್ತಿದೆ ಕೆಪಾಸಿಟೀಸ್ ಇವೆರಡರ ಮಧ್ಯೆ ಏನಾಗುತ್ತೆ ಡಿಸ್ಟೆನ್ಸ್ ಡಿ ಇದೆ ಆ ಡಿಸ್ಟೆನ್ಸ್ ಡಿ ಏನಾಗುತ್ತೆ ನೆಕ್ಸ್ಟ್ ಕೇಸಲ್ಲಿ ಆಫ್ ಆಗುತ್ತೆ ಡಿ ಇದಿದ್ದು ಡಿ ಬೈ ಟು ಆಗುತ್ತೆ ಆ್ಯಂಡ್ ಇನ್ ದಟ್ ಕೇಸ್ ಈ ಮೀಡಿಯಾ ಎರಡು ಮಧ್ಯೆ ಇರತಕ್ಕಂಥ ಮೀಡಿಯಾ ಏನಾಗುತ್ತೆ ಸೊ ಡೈರೆಕ್ಟಿಕ್ ಮೀಡಿಯಾ ಬರುತ್ತೆ ಅದು ಎಷ್ಟಿದೆ ಡೈರೆಕ್ಟ್ ಮೀಡಿಯಾ ಸಿಕ್ಸ್ ಇದೆ ದಟ್ ಇಸ್ ಅ ಡೈರೆಕ್ಟಿಕ್ ಕಾನ್ಸ್ಟೆಂಟ್ ಓಕೆ ಸಿಕ್ಸ್ ಇದೆ ಸೊ ಆಗ ನಮಗೆ ಕೆಪಾಸಿಟಿನ್ಸ್ ಏನಿರುತ್ತೆ ಕೆ ಇಂಟು ಎಕ್ಸ್ ನಾಟ್ ಇಂಟು ಎ ಬೈ ಡಿ ಇರುತ್ತೆ ಕೆ ಅಂತಂದರೆ ಸಿಕ್ಸ್ ಎಕ್ಸ್ ನಾಟ್ ಅಂತ ಎಕ್ಸ್ ನಾಟ್ ಇಂಟು ಎ ಬೈ ಡಿ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ವಿ ಈ ಟೂನ ನ್ಯೂಮರಿಟರ್ ಬರುತ್ತೆ ಸೊ ಇಂಟು ಟೂ ಆಗುತ್ತೆ ಸೊ ಆಗ ಟ್ವೆಲ್ ಇಂಟು ಸಿ ಆಗುತ್ತೆ ಸಿ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಯು ಕೆನ್ ಸಬ್ಸ್ಟ್ಯೂಟ್ ಆ್ಯಂಡ್ ಫೈಂಡ್ ಔಟ್ ವಿ ಗೆಟ್ ಫೈನಲಿ ಸಿ ಪ್ರೈಮ್ ಅಂದರೆ ಕೆಪಾಸಿಟೀನ್ಸ್ ಇನ್ ಬಿಟ್ವೀನ್ ದ ಪ್ಲೇಟ್ಸ್ ವೆನ್ ದ ಡೈರೆಕ್ಟಿಕ್ ಕಾನ್ಸ್ಟೆಂಟ್ ಸಿಕ್ಸ್ ಈಸ್ ನೈಂಟಿ ಸಿಕ್ಸ್ ಪಿಕೋ ಫ್ಯಾರಡ್ ನಮಗೆ ನೈಂಟಿ ಸಿಕ್ಸ್ ಪಿಕೋ ಫ್ಯಾರಡ್ ಆನ್ಸರ್ ಸಿಗುತ್ತೆ